ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈಗ ನೀವು ತುಂಬ ಚೆನ್ನಾಗಿ ನೋಡಿರ್ತೀರ ಕೆಲವೊಂದು ಮನೆಗಳಲ್ಲಿ ಹಾಲನ್ನ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಬರೀ ಜಸ್ಟ್ ಕಾಫಿಗೆ ಟೀಗೆ ಮತ್ತು ಅದು ಬಿಟ್ಟರೆ ಇನ್ನೇನಾದ್ರು ಮೊಸರು ಮಾಡೋದಕ್ಕೆ ಆ ಥರ ಮಾತ್ರ ಯೂಸ್ ಮಾಡ್ತಾರೆ ಬಟ್ ದಿನನಿತ್ಯ ಹಾಲನ್ನ ಹಾಗೆ ಕುಡಿಯೋದ್ರಿಂದ ಎಷ್ಟೊಂದು ನಮಗೆ ಆರೋಗ್ಯಕ್ಕೆ ಪ್ರಯೋಜನಗಳಿರುತ್ತೆ ಬಟ್ ಅದ್ರ ಬಗ್ಗೆ ನಮಗೆ ಕೆಲವೊಂದು ಗೊತ್ತಿರುತ್ತೆ ಇನ್ನು ಕೆಲವೊಂದು ಗೊತ್ತಿರಲ್ಲ ಕೆಲವೊಬ್ರು ಗೊತ್ತಿರೋರು ಕೂಡ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಕೂಡ ಅದನ್ನ ಸೇವನೆ ಮಾಡ್ತಾ ಇರೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಹಾಲಿನ ಬಗ್ಗೆ ಒಂದು ಇನ್ ಡೀಟೇಲ್ ಆಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಮಗೆ ಇಷ್ಟೊಂದು ಆರೋಗ್ಯದ ಪ್ರಯೋಜನಗಳು ಸಿಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ಇವತ್ತಿಂದನೇ ದಿನ ಒಂದು ಲೋಟ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡೋದಂತೂ ತಪ್ಪಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇನ್ನ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ನೀವಿನ್ನ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚ ಖಂಡಿತ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಅದರ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಆ ತಕ್ಷಣಕ್ಕೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಈ ಒಂದು ವೀಡಿಯೋ ನಿಮಗೆ ಎಲ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ಹಾಗಾದರೆ ಶುರು ಮಾಡೋಣ ಫ್ರೆಂಡ್ಸ್ ಹಾಲು ಡೈರಿ ಪ್ರಾಡಕ್ಟ್ಸ್ಗಳು ಏನಿದೆ ಅದರಲ್ಲಿ ಮೊದಲನೇದಾಗಿ ಬರೋದೇ ಹಾಲು ಹೌದಲ್ವ ಫ್ರೆಂಡ್ಸ್ ಸೊ ಈ ಹಾಲಲ್ಲಿ ನಮಗೆ ಹತ್ತು ಹಲವಾರು ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಬಟ್ ಆದರೆ ನಾವು ಇದನ್ನು ನಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ನೆಗ್ಲೆಟ್ ಮಾಡ್ತಾ ಇರ್ತೀವಿ ಸೊ ಇದರಿಂದ ಕೂಡ ನಮಗೆ ಹಲವಾರು ಅನಾರೋಗ್ಯ ಕಾರಣಗಳು ಕೂಡ ಬರ್ಬೋದು ಫ್ರೆಂಡ್ಸ್ ಹಾಲು ಸೇವನೆ ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಕೆಲವೊಬ್ಬರು ತಪ್ಪು ತಿಳ್ಕೊಂಡಿರ್ತಾರೆ ಖಂಡಿತ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಯಾವುದೇ ವಯಸ್ಸಿನಲ್ಲಿ ಕೂಡ ನೀವು ಅಮೃತದಂತಹ ಹಾಲನ್ನು ಕುಡಿದು ಆರೋಗ್ಯನ ವೃದ್ಧಿಸ್ಕೊಳ್ಬೋದು ದೊಡ್ಡವರು ಕೂಡ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಲೋಟ ಹಾಲನ್ನು ಕುಡಿದು ಮಲಗೋ ಅಭ್ಯಾಸ ಮಾಡಿಕೊಂಡ್ರೆ ದೇಹದ ಮೂಳೆಗಳಿಗೆ ಕ್ಯಾಲ್ಶಿಯಂ ಅಂಶ ಸಿಗೋದರ ಜೊತೆಗೆ ಇನ್ನಿತರ ಆರೋಗ್ಯ ಪ್ರಯೋಜನಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಒಂದು ಲೋಟ ಹಸುವಿನ ಹಾಲಿನಲ್ಲಿ ನಿಮ್ಮ ದೇಹದ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತರುವ ಪೊಟ್ಯಾಷಿಯಂ ಅಂಶ ಸಿಗುತ್ತದೆ ಈ ಪೊಟ್ಯಾಷಿಯಂ ಅಂಶ ನಿಮಗೆ ಏನಾದ್ರು ಸಿಕ್ಕಿದೆ ನಿಮ್ಮ ರಕ್ತದ ಒತ್ತಡ ಅಂದರೆ ಏನು ಬಿ ಪಿ ಅಂತ ಹೇಳ್ತಿರಲ್ಲ ಅದು ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ ನಿಮ್ಮ ಹೃದಯನಾಳದ ಕಾಯಿಲೆಗಳು ಕೂಡ ವಾಸಿಯಾಗೋದರ ಜೊತೆಗೆ ನಿಮ್ಮ ಇನ್ನಿತರ ಹೃದಯ ಸಂಬಂಧಪಟ್ಟ ರೋಗಗಳು ಕೂಡ ದೂರ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಈ ಹಾಲನ್ನು ಖಂಡಿತ ಕುಡಿಲೇಬೇಕು ಹಾಲಿನಲ್ಲಿ ನಿಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ವೈಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಅಪಾರ ಪ್ರಮಾಣದಲ್ಲಿ ಲಭ್ಯ ಇರುತ್ತೆ ಫ್ರೆಂಡ್ಸ್ ನಿಮ್ಮನ್ನು ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಮಾಡೋದ್ರಲ್ಲಿ ಈ ಇದರ ಒಂದು ಹಾಲಿನ ಪಾತ್ರ ವಿಶೇಷ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲ ಹಾಲಿನಲ್ಲಿ ನಿಮಗೆ ವಿಟಮಿನ್ ಎ ಮತ್ತು ವೈಟಮಿನ್ ಬಿ ಅಂಶ ಸಿಗ ಕಾರಣದಿಂದ ಕಣ್ಣಿನ ದೃಷ್ಟಿ ಏನಿರುತ್ತಲ್ಲ ಅದು ಕೂಡ ತುಂಬಾ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ದೇಹದಲ್ಲಿ ಏನು ಕೆಂಪು ರಕ್ತ ಕಣಗಳು ಇರುತ್ತಲ್ಲ ಅದರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಸೊ ಅದು ಕೂಡ ಹೆಚ್ಚಾದರೆ ನಿಮ್ಮ ದೇಹದಲ್ಲಿ ನಿಮಗೆ ಏನು ಇನ್ಫೆಕ್ಷನ್ ಅಂತ ಹೇಳ್ತಿರಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಕೆಲವೊಬ್ಬರಿಗೆ ತುಂಬಾ ನನಗೆ ಏನು ಸೆನ್ಸಿಟಿವ್ ಇದೆ ನನಗೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಸ್ವಲ್ಪ ಚಿಕ್ಕದಾಗಿ ಕೋಲ್ಡ್ ಆದರೆ ಸಾಕು ನನಗೆ ತುಂಬಾ ಸೀರಿಯಸ್ ಆಗಿ ಫೀವರ್ ಬರೋದು ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಿರಲ್ಲ ಸೊ ಆ ಥರ ಸಮಸ್ಯೆ ಕೂಡ ದೂರ ಆಗಿ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್ ತುಂಬ ಕಾಲ ನೀವು ಬ್ಯೂಟಿಫುಲ್ಲಾಗಿ ಕಾಣಬೇಕು ನಿಮ್ಮ ಸ್ಕಿನ್ ಸಹಿತ ತುಂಬ ಹೆಂಗಾಗಿ ಕಾಣಬೇಕು ಅಂತ ಅಂದರೆ ನೀವು ಪ್ರತಿನಿತ್ಯ ಒಂದು ಲೋಟ ಹಾಲನ್ನ ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಿಮ್ಗೇನಾದ್ರೂ ಲ್ಯಾಕ್ಟೋಸ್ ಅಂಶ ಅಲರ್ಜಿ ಏನಾದ್ರು ಇದ್ದರೆ ನಿಮಗೆ ಬೆಳಗಿನ ಕಾ ಸಮಯದಲ್ಲಿ ನೀವು ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಬೇಡಿ ಫ್ರೆಂಡ್ಸ್ ಯಾಕೆ ಕೆಲವೊಬ್ರಿಗೆ ಆ ಥರ ಇರುತ್ತೆ ನನಗೆ ಲ್ಯಾಕ್ಟೋಸ್ ಅಂಶ ಅಂದರೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಅನ್ನೋ ಕಂಟೆಂಟ್ ಇರುತ್ತೆ ಅದರಿಂದ ನಿಮಗೆ ಏನಾದರೂ ಅಲರ್ಜಿ ಥರ ಆಗಿವಾಗ ಫಾರ್ ಎಕ್ಸಾಂಪಲ್ ತುಂಬಾ ಪಿಂಪಲ್ಸ್ ಆಗೋದಾಗಿರ್ಬೋದು ಅಥವಾ ಮೈ ಕಟ್ತಾ ಬರೋದು ಸೊ ಈ ಥರ ಎಲ್ಲ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ದರೆ ನೀವು ಕುಡಿಬೇಡ್ರಿ ಬೇಕಿದ್ದರೆ ನೀವು ಹಸುವಿನ ಹಾಲಿನ ಜೊತೆಗೆ ಗೋಡಂಬಿ ಹಾಲು ಆಗಿರ್ಬೋದು ಅಥವಾ ಸೋಯಾ ಹಾಲು ಇಲ್ಲ ಬಾದಾಮಿ ಹಾಲು ಸೊ ಅದ್ರ ಆ ಥರ ಏನಾದರೂ ಆಲ್ಟ್ರೇಷನ್ ಫ್ರೆಂಡ್ಸ್ ಇನ್ನು ಹಾಲು ಸೇವನೆಯಿಂದ ಉಂಟಾಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಿಮಗೆ ಇನ್ನೂ ಅತಿ ಹೆಚ್ಚಾಗಿ ಇದ್ದೀನಿ ಇದೀನಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಒಂದು ಹಾಲಿನಲ್ಲಿ ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ನಿಮಗೆ ವಯಸ್ಸಾದಂತೆ ಈಗ ಕಾಣಿಸಿಕೊಳ್ಳುವಂತಹ ಮೂಳೆಗಳ ಸವೆತ ಆಗಿರ್ಬೋದು ಮೂಳೆಗಳ ನೋವಾಗಿರ್ಬೋದು ಈ ತರ ಎಲ್ಲ ಏನಿರುತ್ತೆ ಸಮ ಇಂತಹ ಸಮಸ್ಯೆಗಳಿಂದ ನೀವು ದೂರ ಉಳಿಬೋದು ಫ್ರೆಂಡ್ಸ್ ಹಾಗೆ ನಿಮಗೆ ಇನ್ನು ತುಂಬಿಸಿಗೆ ಕೂಡ ನಿಮಗೆ ಕಾಲು ಹಿಡ್ಕೊಂಡಂಗೆ ಆಗೋದು ಈಗ ಜಾಯಿಂಟ್ಸ್ ಎಲ್ಲ ತುಂಬಾ ಪೇಯ್ನ್ ಬರ್ತಾ ಇರೋದು ಸ್ವಲ್ಪ ದೂರ ನಡೆದ್ರೆ ಸಾಕು ಏನಾದರೂ ಸ್ವಲ್ಪ ಬರೋಂತಹ ವಸ್ತುಗಳನ್ನ ಎತ್ತಿದರೆ ಕಾಲು ಮೂಳೆ ಎಲ್ಲ ಇಡ್ಕೊಂಡಿರೋ ಥರ ಆಗ್ತಾ ಇದೆ ಅಂತ ಏನು ಹೇಳ್ತೀರಲ್ಲ ಅಂಥ ಸಮಸ್ಯೆಯಿಂದ ಕೂಡ ನೀವು ದೂರ ಉಳಿಬೇಕು ಫ್ರೆಂಡ್ಸ್ ಒಂದರ್ಥದಲ್ಲಿ ಹೇಳೋದಾದರೆ ಈಗ ಎಲ್ಲದಕ್ಕೂ ರಾಮಬಾಣ ಈ ಒಂದು ಹಾಲು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ನಿಮ್ಮ ಬಾಡಿನಲ್ಲಿ ಕ್ಯಾಲ್ಶಿಯಮ್ ಮತ್ತು ಪೊಟ್ಯಾಷಿಯಮ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಹಾಲಿನಲ್ಲಿ ಅದೆಲ್ಲ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ನಿಮಗೆ ಸೂರ್ಯನ ಕಿರಣಗಳಿಂದ ಏನು ಸಿಗುತ್ತಲ್ಲ ವೈಟಮಿನ್ ಡಿ ಆ ಒಂದು ವೈಟಮಿನ್ ಡಿ ಕಂಟೆಂಟ್ ಕೂಡ ಈ ಒಂದು ಹಾಲಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ನೀವೇನಾದ್ರು ಈಗ ಮಾರ್ನಿಂಗ್ ತಕ್ಷಣ ಡ್ಯೂಟಿಗೆ ಬರ್ತೀರಾ ಮತ್ತು ನೈಟ್ ಮನೆಗೆ ಹೋಗ್ತೀರಾ ಸೊ ನೀವು ಸೂರ್ಯನ ಬೆಳಕಲ್ಲಿ ಇರೋದೇ ಇಲ್ಲ ಆಗ ನಿಮ್ಮ ಬಾಡಿನಲ್ಲಿ ನಿಮಗೆ ವೈಟಮಿನ್ ಡಿ ಏನೋ ಕೊರತೆ ಉಂಟಾಗುತ್ತೆ ಫ್ರೆಂಡ್ಸ್ ಸೊ ನೀವು ಅದರಿಂದ ದಿನ ಒಂದು ಲೋಟ ಹಾಲು ಕುಡಿಯೋದ್ರಿಂದ ಆ ವೈಟಮಿನ್ ಕೊರತೆ ಏನಾಗಿರುತ್ತಲ್ಲ ಅದು ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಈ ವೈಟಮಿನ್ ಡಿ ಒಂದು ಕೊರತೆ ಯಾರಿಗೆಲ್ಲ ಇದೆ ಅವರು ಕೂಡ ತಪ್ಪದೆ ಒಂದು ಲೋಟ ಹಾಲನ್ನ ಕುಡಿಲೇಬೇಕು ಫ್ರೆಂಡ್ಸ್ ಆಗೋ ಇವಾಗ ನಿಮಗೆಲ್ಲ ಡೌಟ್ ಬರ್ತಾ ಇರೋದು ಏನು ಮೇಡಮ್ನ ಇಷ್ಟೆಲ್ಲ ಎಲ್ಪ್ ಇದೆ ಅಷ್ಟು ಎಲ್ಪ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರ ಬಟ್ ನಾವು ಒಂದು ದಿನಕ್ಕೆ ಎಷ್ಟು ಹಾಲು ಕುಡಿಬೇಕು ಅನ್ನೋದೇ ನೀವು ಹೇಳಿಲ್ಲ ಅಂತ ಕೇಳ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಲ್ಯಾಕ್ಟೋಸ್ ಅಲರ್ಜಿ ಇದೆ ಅವ್ರನ್ನ ಬಿಟ್ಟು ಬೇರೆಯವರು ಯಾರಿದ್ದೀರಾ ಅವರು ದಿನಕ್ಕೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಅಂದರೆ ಮುನ್ನೂರು ಲ ಎಮ್ ಅಷ್ಟು ನೀವು ಹಾಲನ್ನ ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ನಿಮ್ಮ ದೇಹಕ್ಕೆ ಆಗಿರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಖಂಡಿತ ಈ ಒಂದು ಹಾಲನ್ನ ಕುಡಿಯೋ ಅಭ್ಯಾಸ ಇಲ್ಲ ಅಂತ ಇವತ್ತಿಂದನೇ ರೂಢಿಸ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾನೇ ಒಳ್ಳೆಯದು ಹಾಗೆ ನೀವು ದಿನ ಸೇವನೆ ಮಾಡಿದಷ್ಟು ನಿಮ್ಮಲ್ಲಿ ಇರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಕೂಡ ದಿನ ಬರ್ತಾ ಬರ್ತಾ ನೀವು ಒಂದು ಸಮಸ್ಯೆಗಳಿಂದ ದೂರ ಉಳಿಬೋದು ಹಾಗೆ ಒಂದು ಆಸ್ಪತ್ರೆಯ ದಾರಿ ಕೂಡ ನೀವು ಮರಿಬಹುದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ನೀವು ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್